ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕೇರಳದಲ್ಲಿ ಕಾಣಿಸಿಕೊಂಡ ರೂಪಾಂತರಿ ಕೋವಿಡ್, ರಾಜ್ಯದಲ್ಲೂ ಕಟ್ಟೆಚ್ಚರ ವಹಿಸಿದ ಆರೋಗ್ಯ ಇಲಾಖೆ. ವಕೀಲರ ಸಂಘಕ್ಕೆ ನಡೆದ ಚುನಾವಣೆ, ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಗೊಂಡ ಪ್ರಹ್ಲಾದ್. ನಗರದಲ್ಲಿ ಹೆಚ್ಚುತ್ತಿರುವ ನಕಲಿ ವೈದ್ಯರ ಹಾವಳಿ, ದಾಳಿ ನಡೆಸಿ ನಕಲಿ ಕ್ಲಿನಿಕ್ಗಳನ್ನ ಸೀಸ್ ಮಾಡಿದ ಹೊಸಪೇಟೆ ಆರೋಗ್ಯ ಇಲಾಖೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಡೆದ ಬಿದಿರು ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ದೇಶದ ಕೇರಳ ರಾಜ್ಯದಲ್ಲಿ ರೂಪಾಂತರಿ ಕೋವಿಡ್ ಪ್ರಕರಣ ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಸಮರ್ಪಕ ಸುರಕ್ಷಾ ವ್ಯವಸ್ಥೆ ಕೈಗೊಳ್ಳುವ ವ್ಯವಸ್ಥೆಯನ್ನ ಕೈಗೊಳ್ಳಲು ರಾಜ್ಯ ಸರ್ಕಾರ ಸೂಚಿಸಿದೆ. ಈ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆಯಿಂದ ನಗರ ಸೇರಿದಂತೆ ಆಯಾ ತಾಲೂಕುಗಳಲ್ಲಿ ಅಗತ್ಯ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಈ ಕುರಿತಾಗಿ ಜಿಲ್ಲಾ ವೈದ್ಯಾಧಿಕಾರಿ ಎಲ್ಆರ್ ಶಂಕರ್ ನಾಯ್ಕ್ ರವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ರಾಜ್ಯ ಮಾರ್ಗಸೂಚಿಯಂತೆ ಜಿಲ್ಲೆಯಾದ್ಯಂತ 830 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ನಾನು ಡಾಕ್ಟರ್ ಎಲ್ಆರ್ ಶಂಕರ್ ನಾಯ್ಕ್, ಡಿಎಚ್ಒ ವಿಜಯನಗರ ಜಿಲ್ಲೆ. ನಮ್ಮಲ್ಲಿ ಈಗ ಆಲ್ರೆಡಿ ರಾಜ್ಯದಿಂದ ಮಾರ್ಗಸೂಚನೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ರಾಜ್ಯದಿಂದ ಬಂದಿರತಕ್ಕ ಮಾರ್ಗಸೂಚಿಯಂತೆ ಆಲ್ರೆಡಿ ನಮ್ಮಲ್ಲಿ ಈಗ ನಮ್ಮ ಜಿಲ್ಲೆಯಾದ್ಯಂತ ಸುಮಾರು 830 ಬೆಡ್ಗಳನ್ನು ನಾವು ರಿಸರ್ವ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಸುಮಾರು 517 ಬೆಡ್ಗಳು ಆಕ್ಸಿಜನೇಟೆಡ್ ಬೆಡ್ ಇದ್ದಾವೆ, ಜೊತೆಗೆ 33 ವೆಂಟಿಲೇಟರ್ ಬೆಡ್ಗಳು. ಪ್ರತಿಯೊಂದು ತಾಲೂಕಿನಲ್ಲಿ ಒಂದು PSA ಪ್ಲ್ಯಾಂಟ್ ಇದೆ, ಅಂದರೆ 5 ತಾಲೂಕಿನಲ್ಲಿ 5 PSA ಆಕ್ಸಿಜನ್ ಪ್ಲ್ಯಾಂಟ್ ಇದೆ, ಅವೆಲ್ಲವೂ ಫಂಕ್ಷನಿಂಗ್ನಲ್ಲಿ ಇದ್ದಾವೆ. ನಮ್ಮ ಹೊಸಪೇಟೆಯಲ್ಲಿ ಲಿಕ್ವಿಡ್ ಆಕ್ಸಿಜನ್ ಪ್ಲ್ಯಾಂಟ್, ಅದು 2 KL ಪ್ಲ್ಯಾಂಟ್ ಇದೆ, ಅದನ್ನು ಫಂಕ್ಷನಿಂಗ್ ಇದೆ. ನಾವು ಎಲ್ಲರಿಗೂ ಈಗ ನಮ್ಮ ತಾಲೂಕು ಮಟ್ಟದಲ್ಲಿ ಮತ್ತೊಮ್ಮೆ ಅದನ್ನು ಪ್ರತಿದಿನ ಚಾಲೂ ಮಾಡಲಿಕ್ಕೆ ನಾನು ಆದೇಶ ನೀಡಿರ್ತೇನೆ. ಅದೇ ರೀತಿ ನಮ್ಮಲ್ಲಿ ಸುಮಾರು 495 ಜಂಬೂ ಸಿಲಿಂಡರ್ಸ್ ಇದ್ದಾವೆ. ಪ್ರತಿಯೊಂದು ತಾಲೂಕು ಹಾಸ್ಪಿಟ್ಲಲ್ಲಿ 48-60 ಜಂಬೂ ಸಿಲಿಂಡರ್ಸ್ ಇದ್ದಾವೆ, ಜೊತೆಗೆ ಸಣ್ಣ ಸಿಲಿಂಡರ್ಸ್ ಸುಮಾರು 15 ಸಿಲಿಂಡರ್ಸ್ ಇದ್ದಾವೆ. ಆಕ್ಸಿಜನ್ ಕಾನ್ಸಂಟ್ರೇಟರ್ ಸುಮಾರು ಜಿಲ್ಲೆಯಲ್ಲಿ 292 ಇದ್ದಾವೆ. ಹಾಗಾಗಿ ತಾಲೂಕು ಹಾಸ್ಪಿಟ್ಲಿಂದ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಆಮೇಲೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸುಮಾರು ಎಲ್ಲ ಪೈಪ್ಲೈನ್ಗಳು ರೆಡಿ ಇದ್ದಾವೆ. ತಾಲೂಕು ಹಾಸ್ಪಿಟಲಲ್ಲಿ ಪೈಪ್ಲೈನ್ ಸೆಂಟ್ರಲೈಸ್ಡ್ ಆಕ್ಸಿಜನ್ ರೆಡಿ ಇದ್ದಾವೆ. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸುಮಾರು 10 ಜಂಬೂ ಸಿಲಿಂಡರ್ ಕೊಟ್ಟಿದ್ದೀವಿ ನಾವು. ಆಲ್ರೆಡಿ ಅಲ್ಲಿ ಸುಮಾರು 10 ಬೆಡ್ಗಳನ್ನು ನಾವು ಈ ಕೋವಿಡ್ ಸಲುವಾಗಿ ರಿಸರ್ವ್ ಇಡ್ಲಿಕ್ಕೆ ರೆಡಿ ಮಾಡ್ಕೊಂಡು ನಾನು ಎಲ್ಲ ಆದೇಶ ಮಾಡಿರ್ತೀನಿ. ಸೊ ಜಿಲ್ಲೆಯಾದ್ಯಂತ ಎಲ್ಲವೂ ಸಿದ್ಧತೆ ನಡೆದಿದ್ದಾವೆ. ಯಾವುದಾದ್ರು ಕೇಸ್ ಬಂದಿದ್ರೆ ಫಸ್ಟ್ ಐಸೋಲೇಷನ್ ಮಾಡ್ಲಿಕ್ಕೆ ನಾನು ಆದೇಶ ಮಾಡಿರ್ತೀನಿ ಎಲ್ಲ ತಾಲೂಕು ಹಾಸ್ಪಿಟ್ಲಲ್ಲಿ. ಜೊತೆಗೆ ಏನಾದರೂ ಸಿಮ್ಟಮೆಟಿಕ್ ಇತ್ತಪ್ಪ ಅಂದರೆ ಐ ಸಿ ಯು ಅಥವಾ ವೆಂಟಿಲೇಟರ್ ಬೇಕಂದರೆ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಸ್ಟಾಫ್ ಈಗ ಆಲ್ರೆಡಿ ಇರ್ತಕ್ಕಂಥ ಸ್ಟಾಫಲ್ಲಿ ನಾವೆಲ್ಲವೂ ಈ ಹಿಂದೆ ಏನು ಕೆಲಸ ಮಾಡಿದ್ದೀವಿ ಆ ಸ್ಟಾಫ್ ಎಲ್ಲ ಇದ್ದಾವೆ, ಎಲ್ಲರೂ ಟ್ರೈನ್ಡ್ ಆಫ್ ಇದ್ದಾರೆ. ಯಾರು ಯಾರಿಗೂ ಟ್ರೈನ್ ಕೊಡಬೇಕಂತೇನಿಲ್ಲ, ಎಲ್ಲರೂ ಸಿದ್ಧತೆಯಲ್ಲಿದ್ದಾರೆ, ಆಲ್ರೆಡಿ ಟ್ರೈನ್ಡ್ ಇದ್ದಾರೆ ಆಲ್ರೆಡಿ. ಇರೋ ಸ್ಟಾಫ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಸರ್ಕಾರಕ್ಕೆ ಏನಾದರೂ ಪತ್ರ ಬರೀತೀರಾ? ಈಗ ಜನರಲ್ ಕೇಸಸ್ ನೋಡಬೇಕು. ಸರ್ಕಾರದಿಂದ ಏನು ಆದೇಶ ಬಂತಪ್ಪ ಅಂದರೆ ನಾವು ಸ್ಥಳೀಯವಾಗಿ ತಗೊಳ್ಳಿಕ್ಕೆ ನಮಗೇನು ಆದೇಶ ಬಂತಂದರೆ ಜಿಲ್ಲಾ ಆಡಳಿತದಿಂದ ಮಾನ್ಯ ಡಿ ಸಿ ಸರ್ ಅವರ ಸಹಮತದಿಂದ ಹಂಗೇನಾದರೂ ಆದೇಶ ಬಂತಪ್ಪ ಅಂದರೆ ಸ್ಥಳೀಯವಾಗಿ ನಾವು ಏನು ಸಿಬ್ಬಂದಿಗಳ ಕೊರತೆ ಇತ್ತಂದರೆ ನನ್ನ ಡಿ ಸಿ ಕೇಳಿ ನಾವು ಇದು ಮಾಡ್ಕೊಂತೀವಿ. ಹೊಸಪೇಟೆ ವಕೀಲರ ಸಂಘಕ್ಕೆ ನೂತನ ಸದಸ್ಯರ ಅಂದ್ರೆ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣಾ ಪ್ರಕ್ರಿಯೆ ನಡೆಸಲಾಗಿತ್ತು. ಹೀಗೆ ದಿನಾಂಕ 20ರಂದು ಚುನಾವಣೆ ನಡೆಸಿ ಮತಗಳ ಎಣಿಕೆ ಮಾಡಲಾಗಿ ಹಿರಿಯ ವಕೀಲರಾದ ಪ್ರಹ್ಲಾದ್ ರವರು ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಗೊಂಡಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಚುನಾವಣಾ ಅಧಿಕಾರಿ ಕೊಟ್ರಗೌಡ ರವರು ಮಾತನಾಡಿ, 2 ವರ್ಷಗಳ ಅವಧಿಗೆ ಪ್ರಹ್ಲಾದ್ ರವರು ಅಧ್ಯಕ್ಷರಾಗಿ, ಮಂಜುನಾಥ ಸ್ವಾಮಿ ರವರು ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಜನರಲ್ ಸೆಕ್ರೆಟರಿ ಸ್ಥಾನಕ್ಕೆ ಪಿ ಶ್ರೀನಿವಾಸ ಮೂರ್ತಿ ರವರು ಆಯ್ಕೆಗೊಂಡಿದ್ದಾರೆ. ಇನ್ನು ಖಜಾಂಚಿ ಸ್ಥಾನಕ್ಕೆ ಎ ಮರಿಯಪ್ಪನವರು ಆಯ್ಕೆಗೊಂಡಿದ್ದಾರೆಂದು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ನನ್ನ ಹೆಸರು ಜಿ ಕೊಟ್ರಗೌಡ ಅಂತ. ನಾನು ಸುಮಾರು 26 ವರ್ಷದಿಂದ ಇಲ್ಲಿ ವಕೀಲ ವೃತ್ತಿಯನ್ನು ಮಾಡುತ್ತಿದ್ದೇನೆ. ಈ ನಮ್ಮ ಹೊಸಪೇಟೆ ವಕೀಲರ ಸಂಘದ ವತಿಯಿಂದ ನನ್ನನ್ನು ಮತ್ತು ನಮ್ಮ ಕೆ ರಾಮಪ್ಪ ಇವರನ್ನು ಚುನಾವಣೆ ಅಧಿಕಾರಿಗಳನ್ನಾಗಿ ನೇಮಿಸಿರುತ್ತಾರೆ. ಈ ಚುನಾವಣೆಯು 2023-25 ಸಾಲಿದ್ದಿರುತ್ತದೆ.
ಸದರಿ ಸಾಲಿನ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ 4 ಜನ ನಿಂತಿದ್ದರು. ಡಿ ವೀರನ್ಗೌಡ, ಕೆ ವಿ ಬಸವರಾಜ್, ಪಿ ವೆಂಕಟೇಶಪ್ಪ, ಕೆ ಪ್ರಹ್ಲಾದ್ ಅಂತ. ಇದರಲ್ಲಿ ಡಿ ವೀರನ್ಗೌಡ 72 ಓಟು ತೆಗೆದುಕೊಂಡಿದ್ದಾರೆ, ಕೆ ವಿ ಬಸವರಾಜ್ 53 ಓಟು, ಪಿ ವೆಂಕಟೇಶಪ್ಪ 21 ಓಟು, ಕೆ ಪ್ರಹ್ಲಾದ 95 ಓಟು ತೆಗೆದುಕೊಂಡಿರ್ತಾರೆ. ಅದೇ ರೀತಿ ವೈಸ್ ಪ್ರೆಸಿಡೆಂಟ್ ಹುದ್ದೆಗೆ ಎಚ್ ಎಸ್ ದಿವಾಕರ್ ರಾವ್ 58 ಓಟು ತೆಗೆದುಕೊಂಡಿರ್ತಾರೆ, ಎಚ್ ಎಂ ಮಂಜುನಾಥ್ ಸ್ವಾಮಿ 184 ಓಟು ತೆಗೆದುಕೊಂಡಿರ್ತಾರೆ. ಅದೇ ರೀತಿ ಜನರಲ್ ಸೆಕ್ರೆಟರಿಗೆ ಶ್ರೀಕೃಷ್ಣ ದೇವರಾಯಲು 52 ಓಟು ತೆಗೆದುಕೊಂಡಿರ್ತಾರೆ, ಪಿ ನಾಗಭೂಷಣ 73 ಓಟು ತೆಗೆದುಕೊಂಡಿರ್ತಾರೆ, ಪಿ ಶ್ರೀನಿವಾಸ ಮೂರ್ತಿ 116 ಓಟು ತೆಗೆದುಕೊಂಡಿರ್ತಾರೆ. ಅದೇ ರೀತಿ ಟ್ರೆಜರರ್ ಸ್ಥಾನಕ್ಕೆ ಎ ಮರಿಯಪ್ಪ 145 ಓಟು ತೆಗೆದುಕೊಂಡಿರ್ತಾರೆ, ರಾಜ್ ಮಹಮ್ಮದ್ ಎನ್ ಬಡಿಗೇರ್ ಅವರು 96 ಓಟು ತೆಗೆದುಕೊಂಡಿರ್ತಾರೆ. ಇನ್ನು 2 ವರ್ಷಗಳ ಅವಧಿಗೆ ಆಯ್ಕೆ ಮಾಡಿದ ಎಲ್ಲ ವಕೀಲರಿಗೆ ಆಯ್ಕೆಗೊಂಡ ನೂತನ ಪದಾಧಿಕಾರಿಗಳು ಈ ವೇಳೆ ಅಭಿನಂದಿಸಿದ್ದಾರೆ. ಎಲೆಕ್ಷನ್ ಚುನಾವಣೆಯಲ್ಲಿ ಅಧ್ಯಕ್ಷರ ಪದವಿಗೆ ನಾನು ಮತ್ತು ಇನ್ನು ಉಳಿದ 3 ಸ್ನೇಹಿತರು ಸ್ಪರ್ಧಿಸಿದ್ವಿ. ಅದರಲ್ಲಿ ನಾನು ವಿಜಯಶಾಲಿ ಆಗಿರ್ತೇನೆ, ಅಧ್ಯಕ್ಷನಾಗಿ ಆಯ್ಕೆ ಮಾಡಿರ್ತಾರೆ ನನ್ನೆಲ್ಲ ಸದಸ್ಯರು. ನನ್ನ ಒಂದು ಗೆಲುವಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ನನ್ನ ಮಿತ್ರರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನನ್ನನ್ನು ಆಯ್ಕೆ ಮಾಡಿದಂಥ ಎಲ್ಲ ನನ್ನ ಸದಸ್ಯರಿಗೆ ಈ ಮೂಲಕ ಮನವಿ ಮಾಡಿಕೊಳ್ಳೋದೇನೆಂದರೆ, ಸಂಘದಲ್ಲಿ ಆಗಬೇಕಾಗಿರ್ತಕ್ಕಂಥ ಬಹಳಷ್ಟು ಕೆಲಸಗಳಿದ್ದಾವೆ. ಪ್ರಥಮವಾಗಿ ನಮ್ಮ ಜಿಲ್ಲೆಯಾಗಿದೆ, ಜಿಲ್ಲೆಯಾದ ನಂತರ ನಮಗೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಇದುವರೆಗೂ ನಮ್ಮ ಜಿಲ್ಲೆಗೆ ಬಂದಿಲ್ಲ. ಅಂದರೆ ಅದನ್ನು ತರೋದರಲ್ಲಿ ಯಾವ ಪ್ರಯತ್ನ ಆಗಿಲ್ಲ. ಆ ಪ್ರಯತ್ನವನ್ನು ಮುಂದುವರಿಸಿ ನಾನು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವನ್ನು ವಿಜಯನಗರ ಜಿಲ್ಲೆಗೆ ಬರೋದಕ್ಕೆ ನನ್ನ ಸಹೋದ್ಯೋಗಿಗಳ ಜೊತೆಗೆ ಪ್ರಯತ್ನಿಸಿ ಆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆಗ ಅದೇ ರೀತಿ ಈಗಾಗಲೇ ವಕೀಲರ ಮೇಲೆ ತಾವು ನೋಡ್ತಾ ಇದ್ರಿ, ಬಹಳ ಜನರ ಮೇಲೆ ಹಲ್ಲೆಗಳಾಗ್ತಾ ಇದ್ದಾವೆ. ಈ ಬಗ್ಗೆ ಒಂದು ಎಲ್ಲ ರೀತಿಯಿಂದ ವಕೀಲರನ್ನು ಸೇರಿಸಿ ವಕೀಲರಿಗೆ ರಕ್ಷಣೆಗೋಸ್ಕರ ಏನು ಕಾನೂನು ಕ್ರಮ ತಗೊಳ್ಬೇಕು ಅದ್ರ ಬಗ್ಗೆ ನಾವೆಲ್ಲ ಮನವಿ ಮಾಡಿಕೊಂಡು ಅದನ್ನು ಸರ್ಕಾರಕ್ಕೆ ನಿವೇದನೆ ಸಲ್ಲಿಸೋದಕ್ಕೆಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಮತ್ತು ಇನ್ನುಳಿದಂತೆ ನಮ್ಮ ವಕೀಲರ ಸಂಘದ ಎಲ್ಲ ಸದಸ್ಯರ ಜೂನಿಯರ್ ಮೆಂಬರ್ಸ್ ಆಗಿರುವಂಥ ಮತ್ತು ಇನ್ನುಳಿದಂಥ ಸದಸ್ಯರಿಗೆ ಆಗಿರ್ತಕ್ಕಂಥ ಯಾವುದೇ ತೊಂದರೆಗಳನ್ನು ನಾವು ನಿಭಾಯಿಸಿ ಒಂದು ಸಂಘದ ಒಂದು ಅಭಿವೃದ್ಧಿಗಾಗಿ ಶ್ರಮಿಸ್ತೀವಿ ಅಂತ ಈ ಮೂಲಕ ಹೇಳಲು ತಿಳಿಬಯಸ್ತೇನೆ. ವಕೀಲರ ಸಂಘಕ್ಕೆ ಈಗಾಗಲೇ ನಮಗೆ ಕೆಲವು ದಾನಿಗಳು ಜನರೇಟರ್ ಕೊಡಿಸಿದ್ದಾರೆ, ವಾಟರ್ ಒಂದು ಫಿಲ್ಟರ್ ಹಾಕಿದ್ದಾರೆ. ಬಟ್ ದುರದೃಷ್ಟವಶಾತ್ ಅದು ವಾಟರ್ ಫಿಲ್ಟರ್ ಕೆಲಸನೇ ಮಾಡ್ತಾ ಇಲ್ಲ. ಸೊ ಅದನ್ನೆಲ್ಲ ನಾವು ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಮೂಲ ಸೌಲಭ್ಯಗಳ ಕುರಿತಂತೆ ಪ್ರಪ್ರಥಮವಾಗಿ ಸಂಘದಲ್ಲಿ ಕೊರತೆ ಇದೆ, ಅದನ್ನೆಲ್ಲ ನಾವು ತರೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಂದು ಈ ಮೂಲಕ ನಾನು ತಿಳಿಯಬಯಸ್ತೇನೆ. ಎಲ್ರಿಗೂ ನಮಸ್ಕಾರ. ಈ ಸಲ ನಡೆದ ವಕೀಲರ ಚುನಾವಣೆಯಲ್ಲಿ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದೆ. ನನ್ನ ಆತ್ಮೀಯ ಬಂಧುಗಳು, ವಕೀಲ ಮಿತ್ರರು ನನ್ನ ಮೇಲೆ ಅಪಾರ ಭರವಸೆಯನ್ನಿಟ್ಟು ನನ್ನನ್ನು ಗೆಲ್ಲಿಸಿದ್ದಾರೆ. ಆ ಭರವಸೆ ಉಳಿಸಿಕೊಳ್ಳೋ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನಂತ ಹೇಳ್ತೀನಿ. ವಕೀಲರ ಅಭಿವೃದ್ಧಿಗಾಗಿ ನಾವು ಹಗಲಿರುಳು ಶ್ರಮ ಸೇರಿಸ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಬಯಸ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ. ಮತ್ತೊಮ್ಮೆ ಎಲ್ಲರಿಗೂ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ನನ್ನ ಅನಂತ ಅನಂತ ವಂದನೆಗಳು. ರಾಜ್ಯದಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗುತ್ತಿದೆ. ರಾಜ್ಯ ಆರೋಗ್ಯ ಇಲಾಖಾ ಸಚಿವರ ಆದೇಶದ ಮೇರೆಗೆ ಆಯಾ ಟಿಎಚ್ಒ ಹಾಗೂ ಡಿಎಚ್ಒಗಳಿಂದ ದಾಳಿ ನಡೆಸಲಾಗಿ ನಕಲಿ ವೈದ್ಯರ ಕ್ಲಿನಿಕ್ಗಳನ್ನು ಸೀಜ್ ಮಾಡುವ ಪ್ರಕ್ರಿಯೆ ನಡೆದಿದೆ. ಹೌದು, ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿ ಬಳ್ಳಾರಿ ರಸ್ತೆಯಲ್ಲಿ ಬರುವ ಡಾಕ್ಟರ್ ವಿಎಂ ಆಚಾರ್ ಸಾರಥ್ಯದ ಶ್ರೀನಿವಾಸ ಕ್ಲಿನಿಕ್ಗೆ ತೆರಳಿದ ವಿಜಯನಗರ ಟಿಎಚ್ಒ ಅಧಿಕಾರಿಗಳು ಕ್ಲಿನಿಕ್ನಲ್ಲಿನ ಔಷಧಿ ಇತ್ಯಾದಿಗಳನ್ನು ಪರಿಶೀಲಿಸಿ ಡಾಕ್ಟರ್ ಆಚಾರ್ಯರವರೊಂದಿಗೆ ಕೆಲಕಾಲ ಚರ್ಚಿಸಿದ ನಂತರ ಶ್ರೀನಿವಾಸ ಕ್ಲಿನಿಕ್ಗೆ ಬೀಗ ಜಡಿದಿದ್ದಾರೆ. ಡಾಕ್ಟರ್ ವಿ ಎಂ ಆಚಾರ್
ಮೇಲಿಂದ ಹೋಗ ಅಲ್ಪ ಫುಲ್ ಕವರ್ ಮಾಡ್ಕೋದು. ಅರ್ಧ ಬಿಸಿಲು ಅರ್ಧ ಇಂದು ಆರೋಗ್ಯ ಇಲಾಖೆಯಿಂದ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ KPME ನೋಡಲ್ ಅಧಿಕಾರಿಗಳಾದ ಡಾಕ್ಟರ್ ವಿನಯ್ ಅವರ ಸಾರಥ್ಯದಲ್ಲಿ ನಕಲಿ ವೈದ್ಯರು ಮತ್ತು KPME ಕಾಯ್ದೆ ಅನ್ವಯ ನೋಂದಣಿ ಆಗದೇ ಇರುವಂಥ ವೈದ್ಯರುಗಳ ಮೇಲೆ ಇವತ್ತು ತಪಾಸಣೆ ಮಾಡಿ ನ್ಯೂನತೆಗಳು ಕಂಡು ಬಂದಿರುವಂಥ ಆಸ್ಪತ್ರೆಗಳನ್ನು ಸೀಲ್ ಮಾಡುವಂಥ ಪ್ರಕ್ರಿಯೆ ಇಟ್ಕೊಂಡಿದ್ದೀವಿ. ಇಲ್ಲಿ ಇವತ್ತು ಈಗ ನಾವು ಶ್ರೀನಿವಾಸ ಕ್ಲಿನಿಕ್ ಅನ್ನೋದು ಕ್ಲಿನಿಕ್ ಹತ್ರ ಇದ್ದೀವಿ. ಇಲ್ಲಿರೋರು ಮಲ್ಲಪ್ಪ ಆಚಾರ್ ಅಂತೇಳಿ ಅವರು ವೈದ್ಯ ವಿದ್ವಾನ್ ಡಿಗ್ರಿಯನ್ನು ಹೊಂದಿದ್ದಾರೆ. ಬಟ್ ಹಿಂದೆ ಇದು ಕರ್ನಾಟಕ ಆಯುರ್ವೇದಿಕ್ ಬೋರ್ಡಲ್ಲಿ ಇದು ವ್ಯಾಲಿಡ್ ಡಿಗ್ರಿ ಇತ್ತು. ಬಟ್ 2021 ಈ ಡಿಗ್ರಿಯನ್ನು ಅಮಾನ್ಯ ಮಾಡಿದೆ ಕರ್ನಾಟಕ ಆಯುರ್ವೇದ ಬೋರ್ಡು. ಅಮಾನ್ಯ ಮಾಡಿ ಇವರು ಎಲ್ಲ ಡಿಗ್ರಿಗಳನ್ನು ಸರ್ಟಿಫಿಕೇಟ್ಸ್ಗಳನ್ನು ಇಲಾಖೆಗೆ ವಾಪಸ್ಸು ಮರಳಿಸ್ಕೊಡ್ಬೇಕು ಅಂಥೇಳಿ ಇನ್ಸ್ಟ್ರಕ್ಷನ್ ಇತ್ತು. ಅದನ್ನು ಇವರು ಯಾರೂ ಪಾಲಿಸ್ತಾ ಇಲ್ಲ. ಅದರ ಜೊತೆಗೆ ಇದು ಯಾವುದೇ ವೈದ್ಯರು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರೆ KPME ಕಾಯ್ದೆ ಅನ್ವಯ ನೋಂದಣಿ ಆಗಬೇಕಾಗುತ್ತೆ. ಸೊ ಆ ನೋಂದಣಿ ಕೂಡ ಇವರು ಹೊಂದಿರೋದಿಲ್ಲ. ಸೊ ಹಾಗಾಗಿ ಇವತ್ತು ಈ ಒಂದು ಕ್ಲಿನಿಕನ್ನು ಪರಿಶೀಲನೆ ಮಾಡಿ ಅದರ ಜೊತೆಗೆ ವೈದ್ಯ ವಿದ್ವಾನ್ ಒಂದು ಹಿಂದಿದ್ದ ಒಂದು ಪದ್ಧತಿ ಇತ್ತು. ಬಟ್ ಇಲ್ಲಿ ಇವರು ಎಲ್ಲ ಅಲೋಪತಿಕ್ ಮೆಡಿಸಿನ್ಸು ಈವನ್ ಚಿಕ್ಕ ಮಕ್ಕಳಿಗೆ ಕೊಡುವಂಥ ಔಷಧಿಗಳನ್ನು ಕೂಡ ಇಲ್ಲಿ ಇವರು ಇಟ್ಕೊಂಡಿದ್ದಾರೆ. ಅದನ್ನು ಕೂಡ ನಾವು ಇವತ್ತು ಸೀಸ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಕ್ಲಿನಿಕನ್ನು ಕೂಡ ನಾವು ಸೀಸ್ ಮಾಡಿ ನಾವು ಇದನ್ನು ಪ್ರಾಧಿಕಾರಕ್ಕೆ ವರದಿ ನೀಡಿದ್ದೀವಿ. ಈವನ್ ಪರ್ಚೇಸ್ಡು ಕೊಡುವಂಥದ್ದೇ ಇದೆ, ಯಾವುದು ಸ್ಯಾಂಪಲ್ ಯಾವುದೂ ಇಲ್ಲ. ಅಂದರೆ ಫಿಸಿಷಿಯನ್ ಸ್ಯಾಂಪಲ್ಸ್ ಅಂತ ಬರುತ್ತೆ, ಆ ಫಿಸಿಷಿಯನ್ ಸ್ಯಾಂಪಲ್ಸ್ ಯಾವುದೂ ಇರಲಿಲ್ಲ. ಅಂದರೆ ಇವರು ಪರ್ಚೇಸ್ ಮಾಡಿ ಬೇರೆಯವರಿಗೆ ಕೊಡಲಿಕ್ಕೆ ಅಂತ ಇಟ್ಕೊಂಡಿರುವಂಥ ಔಷಧಿಗಳೇ ಹೆಚ್ಚು. ಪರ್ಮಿಷನ್ ಇಲ್ಲ, ಪರ್ಮಿಷನ್ ಇಲ್ಲ ಇದಕ್ಕೆ ಆ್ಯಕ್ಚುಲಿ. ಅದು ಕೂಡ ನಾವು ಇದರಲ್ಲಿ ಏನೋ ಔಷಧಿ ಪ್ರಾಧಿಕಾರ ಇದೆ. ಸೊ ಅವ್ರಿಗೂ ಕೂಡ ಇದು ಇಲ್ಲಿ ನಾವು ನಮ್ಮಲ್ಲಿ ನಾವೇನು ಅಬ್ಸರ್ವೇಷನ್ ಮಾಡಿದ್ದೀವಿ ಅದನ್ನೆಲ್ಲ ವರದಿ ಮಾಡ್ತೀವಿ ಸರ್. ಎಲ್ಲ ಹೊಸಪೇಟೆ ಅಂತ ಇವತ್ತು ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಆಲ್ರೆಡಿ 2 ಕ್ಲಿನಿಕ್ ಇದು, 2ನೇ ಕ್ಲಿನಿಕ್ ನಮ್ಮದು. ಯಾವುದು ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಯಾವುದಿರುತ್ತೆ ಎಲ್ಲದನ್ನು ಕೂಡ ನಾವು ತೋರಿಸ್ಕೊಳ್ತೀವಿ. ಹಿಂದೆ ಕರ್ನಾಟಕ ಆಯುರ್ವೇದ ಮತ್ತು ಯುನಾನಿ ಪ್ರಾಕ್ಟೀಷನರ್ಸ್ ಬೋರ್ಡ್ ಅಂತ ಹೇಳಿದೆ. ಹೇಗೆ ಅಲೋಪತಿ ಡಾಕ್ಟರ್ಸ್ಗಳಿಗೆ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಇದೆ, ಅದೇ ರೀತಿ ಆಯುರ್ವೇದ ಯುನಾನಿ ಸಿದ್ಧ ಮತ್ತು ನ್ಯಾಚುರೋಪತಿ ಇದೆ. ಸೊ ಅವ್ರಿಗೆ ಒಂದು ರಿಜಿಸ್ಟ್ರೇಷನ್ ಬೋರ್ಡ್ ಇದೆ. ಆ ರಿಜಿಸ್ಟ್ರೇಷನ್ ಬೋರ್ಡಲ್ಲಿ ಹಿಂದೆ ಇವರು ವೈದ್ಯ ವಿದ್ವಾನ್ ಅನ್ನೋ ಡಿಗ್ರಿ ವ್ಯಾಲಿಡ್ ಅಂತೇಳಿ ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ರು. ಬಟ್ 2021 ಒಂದು ಆದೇಶದ ಪ್ರಕಾರ ಈ ಏನು ಡಿಗ್ರಿ ಏನಿದೆ ವೈದ್ಯ ವಿದ್ವಾನ್ ಅನ್ನೋವಂಥ ಏನು ವೈದ್ಯಕೀಯ ಡಿಗ್ರಿ ಇದೆ ಇದು ಅಮಾನ್ಯ ಮಾಡಿ ಇದು ಪೇಪರ್ ನೋಟಿಫಿಕೇಷನ್ ಆಗಿದೆ. ಆಮೇಲೆ ಇವರಿಗೆಲ್ಲ ಪರ್ಸ್ನಲಿ ಇವರಿಗೆ ಲೆಟರ್ಸ್ ಬಂದಿದೆ ಆ ಒಂದು ಡಿಗ್ರಿಯನ್ನು ವಾಪಸ್ ಸಲ್ಲಿಸಬೇಕು ಇಲಾಖೆಗೆ ಅಂತ. ಬಟ್ ಅದನ್ನು ಅವ್ರು ವೈಲೇಟ್ ಮಾಡಿ ಇವತ್ತು ಇಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಸ್ಟೇಗೆ ಹೋಗಿಲ್ಲ ಸರ್. ಸ್ಟೇಗೆ ಹೋಗಿದ್ದಾರೆ ಸರ್, ಅದು ಯಾವುದು ಸಿಕ್ಕಿಲ್ಲ ಇನ್ನು ಸಿಕ್ಕಿಲ್ಲ, ಇಟ್ಸ್ ಅಂಡರ್ ಪ್ರೊಸೆಸ್. ಬಟ್ ಅದು ಕ್ಯಾನ್ಸಲ್ ಅಂತ ಆದಮೇಲೆ ಅದರದ್ದು ಏನಾದರೂ ಇತ್ಯರ್ಥ ಆಗೋವರೆಗೂ ಇವ್ರು ಪ್ರಾಕ್ಟೀಸ್ ಮಾಡಬಾರ್ದು ಸರ್. ಬೆಳೆಯುವ ಸಸಿಯನ್ನ ಮೊಳಕೆಯಲ್ಲಿ ನೋಡ ಎನ್ನುವ ಹಾಗೆ ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಗುರುತಿಸುವ ನಿಟ್ಟಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಚಿಗುರು ಬಾಲ ಪ್ರತಿಭೆಗಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಪ್ರಾರಂಭಿಸಲಾಗಿದೆ. ಈ ಭಾಗವಾಗಿ ನಗರದ ವಿಜ್ಞಾನ ಟೆಕ್ನೋ ಶಾಲೆಯಲ್ಲಿ ಬಾಲ ಪ್ರತಿಭೆಗಳಿಂದ ಸಮೂಹ ಗೀತ ಗಾಯನ ಹಾಗೂ ನೃತ್ಯ ಪ್ರದರ್ಶನ ನಡೆಸಿಕೊಟ್ಟರು.
ವಾಣಿ ದೇಖಿಯೇ ಕೃಷ್ಣ ಕನ್ಹಯ್ಯಾಗಿ ಕಹಾನಿ ಮೇಲೆ ಹೊಚ್ಚು ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ ನಿಮ್ ಮೈ ಮೇಲೆ ಯಾವುದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ ನಾನು ಪೊಲೀಸ್, ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ,
ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ? ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಈ ತಗೊಳ್ತಾಯಿ, ನಾನ್ ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕೇರಳದಲ್ಲಿ ಕಾಣಿಸಿಕೊಂಡ ರೂಪಾಂತರಿ ಕೋವಿಡ್, ರಾಜ್ಯವನ್ನು ತಟ್ಟೆಚ್ಚರ ವಹಿಸಿದ ಆರೋಗ್ಯ ಇಲಾಖೆ. ವಕೀಲರ ಸಂಘಕ್ಕೆ ನಡೆದ ಚುನಾವಣೆ, ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಗೊಂಡ ಪ್ರಹ್ಲಾದ್. ನಗರದಲ್ಲಿ ಹೆಚ್ಚುತ್ತಿರುವ ನಕಲಿ ವೈದ್ಯರ ಹಾವಳಿ, ದಾಳಿ ನಡೆಸಿ ನಕಲಿ ಕ್ಲಿನಿಕ್ಗಳನ್ನ ಸೀಸ್ ಮಾಡಿದ ಹೊಸಪೇಟೆ ಆರೋಗ್ಯ ಇಲಾಖೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಡೆದ ಎದುರು ಕಾರ್ಯಕ್ರಮ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.